ಈಗ ನೀವೇ ಯೋಚನೆ ಮಾಡಿ ಹೇಳಿ, ಹಠ ಮಾಡಿದ ನಾನು ಇಲ್ಲ ನನ್ನ ಆರಾಧ್ಯ ಶ್ರೀಕೃಷ್ಣನು ಅಂತ. ಸಮುದ್ರ ಮಂಥನದಂತಹ ಘಟನೆ ಹಿಂದೆ ಎಂದೂ ನಡೆದಿರಲಿಲ್ಲ, ಇನ್ನು ಮುಂದೆ ಯಾವತ್ತೂ ನಡೆಯೋದಿಲ್ಲ. ಆದ್ರೆ ಇಷ್ಟೊಂದು ದುರಾಸೆ ಯಾಕೆ ನಾರಾಯಣ? ಸ್ವಲ್ಪ ನಿಲ್ಲಿ, ಇವ್ರ ದುರಾಸೆ ಬಗ್ಗೆ ನಿಮ್ಗೆ ಕತೆ ಕೊನೆಯಲ್ಲೇ ಗೊತ್ತಾಗುತ್ತೆ. ಸರಿ, ಅಂತೂ ಕೃಷ್ಣ ಒಪ್ಕೊಂಡಲ್ಲ ಅವನು ಸ್ವಾರ್ಥಿ ಆಗಿದ್ದ ಅಂತ. ಅವನಲ್ಲಿ ಇನ್ನೂ ಯಾವ ಬದಲಾವಣೆನೂ ಆಗಿಲ್ಲ, ಇನ್ನೂ ಅಷ್ಟೇ ದುರಾಸೆ ಇದೆ ಅವನಲ್ಲಿ. ಮೊದಲು ಸಮುದ್ರ ಮಂಥನದ ರತ್ನಗಳ ಬಗ್ಗೆ, ಈಗ ರಾಧಾ ಮೇಲಿನ ಪ್ರೀತಿ ಮತ್ತು ಜೊತೆಗಿರೋ ಸ್ವಾರ್ಥ. ವಿಷ್ಣುವಿನ ಯಾವ ರೂಪ ನಾವು ನೋಡಿದೀವೋ ಅದನ್ನ ಈ ಪ್ರಪಂಚದಲ್ಲಿ ಯಾರು ನೋಡಿಲ್ಲ. ನೋಡಿ, ನಮ್ಮ ಅಸುರರನ್ನ ಸ್ವಾರ್ಥಿ ಅಂತಾರಲ್ವಾ, ನೋಡಿ ಈ ವಿಷ್ಣುನ ಹೇಗೆ ಹಠ ಮಾಡ್ತಿದ್ದಾನೆ. ಮೊದಲ ಆಯ್ಕೆಗೋಸ್ಕರ ಈ ಸಮಸ್ಯೆಗೆ ನನಗೆ ಒಂದೇ ಪರಿಹಾರ ಕಾಣಿಸ್ತಿದೆ. ಮೊದಲನೇದು ಬಿಟ್ಟು ನಾವು ದೇವತೆಗಳಿಂದ ಬೇರೆ ಏನ್ ಬೇಕಾದ್ರೂ ಕೇಳಿ, ನಾವು ಖಂಡಿತ ಇಲ್ಲ ಅನ್ನಲ್ಲ. ನಾವು ವಿಷ್ಣುಗೆ ಸುಮ್ಮನೆ ಹಾಗೆ ಏನು ಕೊಡಕ್ಕಾಗಲ್ಲ. ಅದಕ್ಕೂ ಮೊದಲು ಅವನ ಬೇಡಿಕೆ ಏನು ಅಂತ ನಾವು ತಿಳ್ಕೋಬೇಕು. ಆದ್ರೆ ಶುಕ್ರಾಚಾರ್ಯ, ನಾವು ಬೇಗ ಏನಾದ್ರೂ ನಿರ್ಧಾರನ ಮಾಡಿಲ್ಲ ಅಂತಂದ್ರೆ ಮಂಥನ ನಡೆಯೋದು ಸಾಧ್ಯನೇ ಇಲ್ಲ. ಸರಿ, ಹಾಗಾದ್ರೆ ನಾನು ಮೊದಲು ಆಯ್ಕೆ ಮಾಡೋದಿಲ್ಲ. ನಾವು ಸಮುದ್ರ ಮಂಥನ ಪ್ರಾರಂಭಿಸೋಣ. ಸರಿಯಾದ ಸಮಯ ಬಂದಾಗ ನನಗೆ ಏನ್ ಬೇಕಾಗಿದೆಯೋ ಆಗ ನಾನು ಕೇಳ್ತೀನಿ. ಸರಿ ನಾರಾಯಣ, ನಾವು ಈಗಲೇ ಹೋಗಿ ಎಲ್ರಿಗೂ ಹೇಳ್ತೀವಿ, ಬೇಗ ಸಮುದ್ರ ಮಂಥನ ಕಾರ್ಯ ಪ್ರಾರಂಭ ಆಗುತ್ತೆ ಅಂತ. ಅಂದ್ರೆ ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದೆ, ಸಮುದ್ರ ಮಂಥನದಲ್ಲಿ ಬರೋ ಮೊದಲನೇ ವಸ್ತುನ ಆಯ್ಕೆ ಮಾಡೋದು ನಾನೇ ಅಂತ? ಒಪ್ಪಿಗೆ ಇದೆ ಆರಾಧ್ಯ. ಆರಾಧ್ಯರು ಆಯ್ಕೆ ಮಾಡೋ ನಿರ್ಧಾರ ಏನೋ ಮಾಡಿದ್ದಾರೆ, ಆದ್ರೆ ಸಮುದ್ರ ಮಂಥನದಲ್ಲಿ ಮೊದಲು ಏನ್ ಬರುತ್ತೋ ಅದು ಪ್ರಾಣಕ್ಕೆ ಅಪಾಯಕಾರಿಯಾಗಿರುತ್ತೆ. ನಿಮಗೆ ಕಷ್ಟ ಬರೋದಕ್ಕೆ ನಾನು ಬಿಡೋದಿಲ್ಲ. ಈ ಮಂಥನದಲ್ಲಿ ದೇವತೆಗಳ ನೇತೃತ್ವವನ್ನ ಯಾರು ವಹಿಸ್ತಾರೆ? ದೇವರಾಜ ಇಂದ್ರ, ನಾವೆಲ್ಲ ಅವರನ್ನೇ ಅನುಸರಿಸ್ತೀವಿ. ಅಸುರರ ಕಡೆಯಿಂದ ಸ್ವರಭಾನು ನೇತೃತ್ವ ಮಾಡ್ತಾನೆ. ಹೇ ಸಮುದ್ರ ದೇವ, ನಿಮ್ಮ ಗರ್ಭದಿಂದ ಅಮೂಲ್ಯವಾದ ರತ್ನವನ್ನ ಹೊರತೆಗೆಯೋದಕ್ಕೆ ದೇವತೆ ಮತ್ತು ಅಸುರರು ಒಟ್ಟಿಗೆ ಸೇರಿ ಸಮುದ್ರ ಮಂಥನ ಮಾಡ್ತಿದ್ದಾರೆ. ಮಂದಾರ ಪರ್ವತ ಮತ್ತೆ ಮಹಾದೇವರ ದಿವ್ಯವಾದ ನಾಗ ವಾಸುಕಿ ಜೊತೆ ಈ ಮಂಥನ ಇಲ್ಲಿವರೆಗಿನ ಎಲ್ಲಕ್ಕಿಂತ ದೊಡ್ಡ ಮಂಥನವಾಗಿರುತ್ತೆ. ಹಿಂದೆ ಯಾವತ್ತೂ ನಡೆದಿರೋದಿಲ್ಲ, ಮುಂದೆ ಭವಿಷ್ಯದಲ್ಲಿ ಯಾವತ್ತಿಗೂ ನಡೆಯೋದಿಲ್ಲ. ಸಂಪೂರ್ಣ ಸೃಷ್ಟಿ ಈ ಕಥೆನ ಸದಾ ಕಾಲದವರೆಗೂ ಕೇಳುತ್ತೆ, ಹಾಗೆ ಹೇಳುತ್ತೆ ಕೂಡ. ಈ ಮಂಥನ ಕೇವಲ ರತ್ನಗಳನ್ನ ಪಡೆಯೋದಕ್ಕಷ್ಟೇ ಅಲ್ಲ, ಇದು ಕರ್ಮಗಳ ಮಂಥನನೂ ಕೂಡ. ಈ ಸೃಷ್ಟಿಯಲ್ಲಿ ಸಮತೋಲನವನ್ನ ಕಾಪಾಡುವಂತಹ ಪ್ರಯತ್ನನೂ ಕೂಡ. ಆರಾಧ್ಯ, ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ನೀವು ಮಂದಾರ ಪರ್ವತನ ಈ ಸಮುದ್ರದಲ್ಲಿ ಹಾಕಿ ಈ ಮಹಾಕಾರ್ಯದ ಶುಭಾರಂಭನ ಮಾಡಿ.
ಈಗ ಸಮಯ ವಾಸುಕಿ ಈ ಮಂಥನದಲ್ಲಿ ಸಹಭಾಗಿ ಆಗೋದಕ್ಕೆ ಆರಾಧ್ಯ. ಖಂಡಿತ ನಾಗರಾಜ. ಇಲ್ಲಿ ಒಂದು ಗುಂಪು ವಾಸುಕಿಯ ತಲೆಯನ್ನ ಹಿಡ್ಕೊಳ್ತಾರೆ, ಮತ್ತಿನ್ನೊಂದು ಗುಂಪು ವಾಸುಕಿಯ ಬಾಲವನ್ನ. ಈಗ ಯಾರು ಯಾವ ಕಡೆ ಇರ್ತಾರೆ ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳಿ. ಸ್ವರಭಾನು, ಮೊದಲು ನೀನು ಆಯ್ಕೆ ಮಾಡು. ದೇವತೆಗಳೇ, ನಾರಾಯಣ ಆಯ್ಕೆ ಮಾಡುವಂತ ಅವಕಾಶನ ಅಸುರರಿಗೆ ಕೊಟ್ಟಿದ್ದಾರಂದ್ರೆ ನಾವು ಅವ್ರ ನಿರ್ಧಾರನ ಗೌರವಿಸಲೇಬೇಕು. ನಾವು ತಲೆ ಕಡೆ ಇರ್ತೀವಿ. ಬೇಡ ಬೇಡ, ಬಾಲನೇ ಸರಿ. ಬಾಲ, ಬಾಲದ ಕಡೆ. ಬೇಡ ಬೇಡ ಬೇಡ. ಅವರಿಗೆ ನಿರ್ಧಾರ ಮಾಡೋಕೆ ಆಗ್ತಿಲ್ಲ. ಈಗಲೇ ಈ ಪರಿಸ್ಥಿತಿ ಇದೆಯಂದ್ರೆ ರತ್ನಗಳನ್ನ ಆಯ್ಕೆ ಮಾಡುವಂತ ಸಮಯ ಬಂದಾಗ ಆಗೇನಾಗ್ಬಹುದು? ಒಳ್ಳೆಯದು, ಈ ಗೊಂದಲನ ಬಗೆಹರಿಸೋದಕ್ಕೆ ನನಗ್ ಬಿಟ್ಬಿಡಿ. ನಾನ್ ಸರಿಯಾದ ಸಮಯ ಬಂದಾಗ ಏನೋ ಕೇಳ್ತೀನಿ ಅಂತ ಹೇಳಿದ್ನಲ್ಲ ಮಹಾದೇವ. ದೇವತೆಗಳು ವಾಸುಕಿಯ ಯಾವ ಕಡೆ ಇರ್ತಾರೆ ಅಂತ ನಾನು ನಿರ್ಧಾರ ಮಾಡಬೇಕು ಅಂತಿದ್ದೀನಿ. ಸ್ವರ್ಭನು, ಕೇವಲ ಒಂದು ಸಲ ಸಮುದ್ರ ಮಂಥನ ಮುಗಿದು ಹೋಗ್ಲಿ, ಅದಾದ್ಮೇಲೆ ಅಸುರರಿಗೆ ಆದ ಮೋಸ ಅವಮಾನಕ್ಕೆ ಸೇಡು ಈ ದೇವತೆಗಳಿಂದ ಖಂಡಿತ ತೀರಿಸ್ಕೊಳ್ಳೋಣ. ಮಹಾದೇವರ ಕೊರಳಲ್ಲಿ ವಾಸುಕಿ ಇರ್ತಾನೆ. ವಾಸುಕಿಯ ಕಾರಣದಿಂದಾನೆ ಈ ಮಂಥನ ಸಾಧ್ಯವಾಗ್ತಿದೆ. ಇದು ದೇವತೆಗಳಿಗೆ ಸೌಭಾಗ್ಯದ ವಿಷಯ, ಗೌರವದ ವಿಷಯ. ಅವರು ವಾಸುಕಿಯ ತಲೆ ಕಡೆ ಇರ್ತಾರೆ, ಮತ್ತೆ ಎಲ್ಲ ಅಸುರರು ಬಾಲದ ಕಡೆ. ಬೇಡ, ನಾವು ಅಸುರರು ತಲೆ ಕಡೆ ಇರ್ತೀವಿ. ಅಸುರರೇ ಇರ್ತೀವಿ ತಲೆ ಕಡೆ. ನೀವೇನಾದ್ರೂ ಇದನ್ನೇ ಬಯಸಿದ್ರೆ ಹಾಗೆ ಆಗ್ಲಿ. ಹಾಗಾದ್ರೆ ಅಸುರರು ತಲೆಯ ಕಡೆ ಇರ್ತಾರೆ, ಮತ್ತೆ ಎಲ್ಲ ದೇವತೆಗಳು ಬಾಲದ ಕಡೆ. ನಿಮಗೇನಾದ್ರೂ ಅಭ್ಯಂತರ ಇದೆಯಾ ಅಂತ ನಾನು ದೇವತೆಗಳನ್ನ ಕೇಳಬೇಕು ಅಂತಿದ್ದೀನಿ. ಇಲ್ಲ ಇಲ್ಲ ನಾರಾಯಣ, ನೀವು ನಿರ್ಧಾರ ಮಾಡಿದಿರಂದ್ರೆ ನಾವೆಲ್ಲ ದೇವತೆಗಳು ಅದನ್ನ ಗೌರವದಿಂದ ಒಪ್ಕೋತೀವಿ. ನಿನಗೇನ್ ಬೇಕಿತ್ತೋ ಅದು ನಿನಗ್ ಸಿಕ್ಕಿದೆ ಸ್ವರಭಾನು. ಈಗ ನಿನ್ನ ನಿರ್ಧಾರ ನಿನ್ನ ಕರ್ಮದಿಂದಾನೆ ಆಗಿದೆ. ಈ ಮಂಥನದಲ್ಲಿ ಎಲ್ಲರಿಗೂ, ಅದು ದೇವತೆಗಳಾಗ್ಲಿ ಅಥವಾ ಅಸುರರಾಗ್ಲಿ, ಅವರಿಗೆ ತಮ್ಮ ತಮ್ಮ ಕರ್ಮದ ಫಲ ಸಿಕ್ಕೇ ಸಿಗತ್ತೆ. ಈಗ ಎಲ್ಲ ಅಸುರರು ಮತ್ತು ದೇವತೆಗಳು ಸಮುದ್ರ ಮಂಥನವನ್ನ ಪ್ರಾರಂಭ ಮಾಡೋದಕ್ಕೆ ಸಮುದ್ರದ ಕಡೆಗೆ ಮುಂದುವರಿಯಿರಿ. ಆಗ ಪ್ರಾರಂಭ ಆಯಿತು ಈ ಪ್ರಪಂಚದ ಅತಿ ದೊಡ್ಡ ಮಂಥನ. ಸ್ವರಭಾನುವಿನ ಹಠದ ಕಾರಣದಿಂದ ಅಸುರರು ಮೊದಲೇ ತಮ್ಮ ಕರ್ಮವನ್ನ ಆಯ್ಕೆ ಮಾಡಿಕೊಂಡಿದ್ರು. ಯಾವ ಕರ್ಮದ ಬಗ್ಗೆ ಮಾತಾಡ್ತಿದ್ದಾನೆ ಈ ಕೃಷ್ಣ? ವಿಷ್ಣು ನಮಗೆಲ್ಲ ಮೋಸ ಮಾಡೋದನ್ನ ಇಲ್ಲಿಂದಾನೇ ಪ್ರಾರಂಭ ಮಾಡಿದ್ದಾನೆ ಗುರುಗಳೇ. ದೇವತೆಗಳನ್ನ ಬಾಲದ ಕಡೆ ಇಡೋದು ಅವನ ಮೊದಲ ಮೋಸ.
ಈ ಪರ್ವತವಂತೂ ಅಲುಗಾಡ್ತಾನೆ ಇಲ್ಲ ದೇವರಾಜ, ಮಂಥನ ಹೇಗಾಗುತ್ತೆ? ನಾವು ಹೀಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ಬೇಕು ವಾಯುದೇವ, ಇನ್ನು ಬಲ ಉಪಯೋಗಿಸಿ. ನಾವು ಅಸುರರು ಇನ್ನೂ ಹೆಚ್ಚು ಬಲ ಹಾಕ್ಬೇಕು. ಹೇಗಾದ್ರೂ ಮಾಡಿ ಈ ಮಂಥನದಲ್ಲಿ ನಾವು ಅಮೃತವನ್ನ ಪಡ್ಕೊಳ್ಳೇಬೇಕು. ಜೋರಾಗಿ ಹೇಳಿರಿ. ನೀವು ದೇವತೆಗಳು ಸ್ವಲ್ಪನೂ ಬಲ ಹಾಕ್ತಿಲ್ಲ, ಅದಕ್ಕೆ ಈ ಪರ್ವತ ಅಲ್ಲಾಡ್ತಿಲ್ಲ, ಮತ್ತೆ ಮಂಥನ ಕೂಡ ಆಗ್ತಿಲ್ಲ. ಜೋರಾಗಿ ಹೇಳಿರಿ. ಹೆಚ್ಚು ಶಕ್ತಿನ ನೀವಲ್ಲ, ನಾವು ದೇವತೆಗಳೇ ಹಾಕ್ತಾ ಇದ್ದೀವಿ. ನನಗನ್ಸ್ತಾ ಇದೆ ಅಸುರರ ಜೊತೆ ಒಪ್ಪಂದನ ಮಾಡ್ಕೊಂಡು ನಾವು ದೇವತೆಗಳು ದೊಡ್ಡ ತಪ್ಪು ಮಾಡಿದ್ವಿ ಅಂತ. ಎಲ್ಲ ಶ್ರಮನ ದೇವತೆಗಳಿಂದ ಹಾಕ್ಸಿ ನೀನೇನು ಈ ಮಂಥನದಿಂದ ಬರೋ ರತ್ನಗಳನ್ನ ತಗೊಂಡು ಹೋಗ್ಬೇಕು ಅಂತಿದ್ಯಾ? ಏಯ್ ಸುಮ್ನಿರು, ನೀನು ನಮ್ಮ ಅಸುರರಿಗೆ ಅವಮಾನ ಮಾಡ್ಲೇಬೇಡ, ಇಲ್ಲಾಂದ್ರೆ ಇಲ್ಲೇ ನಿಲ್ಸು ಸೊರಬಾನು, ನಿಲ್ಸು. ಮಹಾದೇವ, ಎಲ್ಲ ಅಸುರರು ದೇವತೆಗಳು ತಮ್ಮ ಪೂರ್ತಿ ಶಕ್ತಿನ ಉಪಯೋಗಿಸ್ತಿದ್ದಾರೆ, ಆದ್ರೂ ಕೂಡ ಈ ಪರ್ವತ ಅಲ್ಲಾಡ್ತಿಲ್ಲ. ಈಗ ನೀವೇನಾದ್ರೂ ದಾರಿ ತೋರಿಸಿ ಈ ಸಮುದ್ರ ಮಂಥನಕ್ಕೆ. ಈಗ ಈ ಸಮುದ್ರ ಮಂಥನನ ಯಶಸ್ವಿ ಮಾಡೋಕೆ ಕೇವಲ ಒಂದೇ ದಾರಿ ಉಳಿದಿರೋದು, ವಿಶಾಲ ಮಂಧಾರ ಪರ್ವತ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ. ನಮಗೆ ಯಾವುದಾದ್ರೂ ಸಮತಟ್ಟಾದ ವಸ್ತುವಿನ ಅಗತ್ಯ ಇದೆ, ಆಗ ಈ ಮಂಥನ ಸಾಧ್ಯವಾಗುತ್ತೆ. ಆದ್ರೆ ಮಹಾದೇವ, ಅಂತ ವಿಶಾಲವಾದದ್ದು ಶಕ್ತಿಶಾಲಿ ಆದದ್ದು ಯಾವುದಿದೆ? ಈ ವಿಶಾಲ ಪರ್ವತನ ನಿಯಂತ್ರಿಸುವಂತದ್ದು ಅನುಮಾನನೇ ಇಲ್ಲ. ಈ ಮಂಧಾರ ಪರ್ವತ ವಿಶಾಲವಾಗಿದೆ, ಆದ್ರೆ ಒಬ್ರಿದ್ದಾರೆ, ಅವರ ವಿಶಾಲತೆಯ ಮುಂದೆ ಈ ಮಂದಾರ ಪರ್ವತ ಒಂದು ಸಣ್ಣ ಕಲ್ಲಿಗೆ ಸಮಾನ. ನನ್ನ ಆರಾಧ್ಯ ಈ ಪ್ರಪಂಚದ ಸಂಚಾಲಕ ನಾರಾಯಣರಿಗೆ ಮಾತ್ರ ಈ ಕೆಲಸನ ಸಾಧ್ಯ ಮಾಡೋಕಾಗೋದು. ಆರಾಧ್ಯ, ಸಮಯ ಬಂದಿದೆ ನಿಮ್ಮ ಎರಡನೇ ಅವತಾರವನ್ನ ತಾಳೋದಿಕ್ಕೆ. ನನ್ನ ಆರಾಧ್ಯ ನಾರಾಯಣರ ಈ ಅವತಾರವನ್ನ ಪ್ರಪಂಚ ಯಾವಾಗ್ಲೂ ಕೂರ್ಮಾವತಾರ ಅಂತ ಕರೆಯುತ್ತೆ. ಮಂಥನವನ್ನ ಮತ್ತೆ ಪ್ರಾರಂಭ ಮಾಡಿ. ಹರ ಹರ ಮಹಾದೇವ. ಇನ್ನು ಹೆಚ್ಚು ಬಲ ಉಪೇಕ್ಷೆ ದೇವತೆಗಳೇ, ಹರ ಹರ ಮಹಾದೇವ. ನೀವು ದೇವತೆಗಳು ನನಗೆ ಕೃತಜ್ಞರಾಗಿರ್ಬೇಕು. ಈ ಮಂಥನ ಯಾಕೆ ನಡೀತಿದೆ ಅಂದ್ರೆ, ನಾನು ಅಮೃತ ಬೇಕು ಅಂತ ಹೇಳಿದ್ದೆ, ಮತ್ತೆ ಇಷ್ಟೇ ಅಲ್ಲ, ಅಸುರರ ನಾಯಕನಾಗಿ ನಾನು ಹೋಗಿದ್ದೆ ವಿಷ್ಣು ವಿರುದ್ಧ. ವಾಸುಕಿಯ ಮುಖದ ಕಡೆ ನಮ್ಮ ಅಸುರರಿಗೆ ಜಾಗ ಕೊಡಿಸ್ದೆ. ಇದೇನು, ವಾಸುಕಿಯ ಬಾಯಿಯಿಂದ ವಿಷ ಬರ್ತಿದೆ.
ನಾರಾಯಣ ಇದೇನಾಗ್ತಿದೆ? ವಾಸುಕಿಯ ಬಾಯಿಂದ ವಿಷ ಯಾಕೆ ಹೊರಗೆ ಬರ್ತಿದೆ ನಾರಾಯಣ? ವಾಸುಕಿ ಸಾಕ್ಷಾತ್ ಮಹಾದೇವರ ನಾಗ. ಈ ಸಮುದ್ರವನ್ನ ಕಡೆದು ಎಂಥ ಮಹಾತ್ ಕಾರ್ಯ ಮಾಡ್ತಿದ್ದಾನೆ ಅವನು. ಅವನ ಮುಖದಿಂದ ವಿಷ ಬಂದೇ ಬರುತ್ತೆ. ನೀನೆ ವಾಸುಕಿಯ ಮುಖದ ಕಡೆ ಇರ್ತೀನಿ ಅಂತ ಆಯ್ಕೆ ಮಾಡಿದೆ. ಇದನ್ನ ನೀನು ಸಹಿಸಿಕೊಳ್ಳೇಬೇಕಾಗತ್ತೆ. ದೇವತೆಗಳೇ, ನಾರಾಯಣ ಸರಿಯಾಗಿ ಹೇಳಿದ್ರು, ನಮಗೆ ನಮ್ಮ ಕರ್ಮಕ್ಕನುಗುಣವಾಗಿ ಫಲ ಸಿಗುತ್ತೆ ಅಂತ. ಸ್ವರಭಾನು ನಾರಾಯಣರ ನಿರ್ಣಯದ ವಿರುದ್ಧ ಹೋಗಿ ವಾಸುಕಿಯ ಮುಖದ ಕಡೆಯ ಜಾಗನ ಆಯ್ಕೆ ಮಾಡಿಕೊಂಡಿದ್ದ. ಅದರ ಫಲನ ಎಲ್ಲ ಅಸುರರು ಅನುಭವಿಸಬೇಕಾಗಿದೆ. ನಾವು ದೇವತೆಗಳೆಲ್ಲ ಸುರಕ್ಷಿತವಾಗಿದ್ದೀವಿ. ಗುರುಗಳೇ, ಆ ವಿಷ್ಣು ನಮಗೆ ಮೋಸ ಮಾಡಿದ್ದಾನೆ. ಅವನು ಬೇಕು ಅಂತಾನೆ ನಮಗೆ ವಾಸುಕಿಯ ಮುಖದ ಕಡೆ ಜಾಗ ಕೊಟ್ಟಿದ್ದಾನೆ. ಅವನಿಗೆ ಗೊತ್ತಿತ್ತು ಮಂಥನದ ಸಮಯದಲ್ಲಿ ವಾಸುಕಿ ತನ್ನ ಬಾಯಿಯಿಂದ ವಿಷ ಕಾರ್ತಾನೆ ಅಂತ. ನೀವು ಈ ಮಂಥನ ಈಗ್ಲೇ ನಿಲ್ಸಿ. ಸ್ವರಭಾನು, ನಾನ್ ನಿನ್ನ ಮೊದಲೇ ಎಚ್ಚರಿಸಿದ್ದೆ, ಮಂಥನನ ಮಧ್ಯದಲ್ಲಿ ನಿಲ್ಸಕ್ಕಾಗೋದಿಲ್ಲ. ನಾವೇನಾದ್ರೂ ಈ ಮಂಥನನ ನಿಲ್ಲಿಸ್ಬಿಟ್ರೆ ಅದು ನಮಗೆ ಸೋಲಾದ ಹಾಗೇನೆ. ಮತ್ತೆ ಸಮುದ್ರದಿಂದ ಬರೋ ಯಾವುದೇ ರತ್ನದ ಮೇಲೆ ನಮಗೆ ಅಧಿಕಾರ ಇರೋದಿಲ್ಲ. ಅದಕ್ಕೆ ಹೋಗು, ಮಂಥನದಲ್ಲಿ ಭಾಗವಹಿಸು. ಹೋಗು. ಹೋಗೇನ್ ಮಾಡ್ಲಿ, ಎಲ್ರೂ ಆ ವಿಷದ ಪ್ರಭಾವಕ್ಕೊಳಗಾಗ್ತಿದ್ದಾರೆ. ನನಗ್ ಗೊತ್ತು, ವಿಷ್ಣುವಿನ ಈ ಮೋಸದಿಂದಾಗಿ ನಮ್ಮ ಅಸುರರಿಗೆ ತುಂಬಾ ಹಾನಿಯಾಗ್ತಿದೆ. ಬಹುಶಃ ಅಸುರರು ತಮ್ಮ ಪ್ರಾಣನ ಕಳ್ಕೊಳ್ಳೋ ಸಂದರ್ಭನೂ ಬರಬಹುದು. ಆದ್ರೆ ಸಮಾಜದ ಹಿತದೃಷ್ಟಿಯಿಂದ ಮಂಥನನ ಮಾಡ್ಲೇಬೇಕು. ಆದ್ರೆ ಒಂದು ನೆನಪಿರ್ಲಿ, ಈ ಸಲ ನೀನು ಆ ವಿಷ್ಣುವಿನ ಮೋಸದ ಜಾಲಕ್ಕೆ ಸಿಕ್ಕಾಕೋಬೇಡ. ನಾನ್ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಗುರುಗಳೇ, ಇನ್ನು ಮುಂದೆ ಆ ವಿಷ್ಣು ನನಗೆ ಯಾವ ಮೋಸ ಕೂಡ ಮಾಡೋದಕ್ಕಾಗಲ್ಲ. ಆಮೇಲೆ ಮುಂದೇನಾಯ್ತು ಕೃಷ್ಣ, ಹೇಳು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅದಾದ ಮೇಲೆ ತುಂಬಾ ಧೈರ್ಯದಿಂದ, ತಾಳ್ಮೆ ಸಹನೆಯಿಂದ ಅಸುರರು ದೇವತೆಗಳು ಈ ಸಮುದ್ರ ಮಂಥನದಲ್ಲಿ ಮುಂದುವರಿಯಲೇಬೇಕಾಯ್ತು. ಈ ಮಂಥನ ಬಹಳ ಸಮಯದವರೆಗೂ ನಡೀತಾನೆ ಇತ್ತು, ಕಷ್ಟಗಳು ಎದುರಾಗ್ತಾನೆ ಇತ್ತು, ಕಡೆಗೆ ಅಮೃತ ಪಡೆಯೋದಕ್ಕೆ ಕಷ್ಟ ಪಡಲೇಬೇಕಿತ್ತು. ಯಾವ ರೀತಿ ಮಂಥನದಿಂದ ಅಮೂಲ್ಯವಾದ ರತ್ನ ಬರೋದಕ್ಕೆ ದೇವತೆಗಳು ಅಸುರರು ಕಾಯ್ಬೇಕಾಯ್ತು, ಅದೇ ರೀತಿ ಮುಂದಿನ ಕಥೆ ಕೇಳೋದಕ್ಕೆ ನೀವು ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ. ನೀವು ಯಾವ ಕಾರಣದಿಂದ ಈ ಕತೆ ನಿಲ್ಲಿಸಿದಿರಾ ಆರಾಧ್ಯ? ನನಗೆ ಆ ಕಾರಣ ಗೊತ್ತಿದೆ. ಯಾಕಂದ್ರೆ ಈಗ ತುಂಬಾ ಮುಖ್ಯವಾದ್ದು ನಡೆಯೋದಿದೆ. ಪ್ರತಿ ಮನುಷ್ಯ ಒಳ್ಳೆ ಕೆಲಸನೂ ಮಾಡ್ತಾನೆ, ಕೆಟ್ಟ ಕೆಲಸನೂ ಮಾಡ್ತಾನೆ. ಒಳ್ಳೆ ಕೆಲಸ ಮಾಡಿದಾಗ ಅವನಿಗೆ ಹೊಗಳಿಕೆ ಸಿಗತ್ತೆ, ಕೆಟ್ಟ ಕೆಲಸ ಮಾಡಿದಾಗ ಅವನನ್ನ ನಿಂದಿಸ್ತಾರೆ, ಆಗ ಅವಮಾನನೂ ಆಗತ್ತೆ. ಯಾರಾದರೂ ಒಳ್ಳೆ ಕೆಲಸ ಮಾಡಿದಾಗ ಅವರನ್ನ ಹೊಗಳಿ, ತುಂಬಾನೇ ಹೊಗಳೋ ಪ್ರಯತ್ನ ಮಾಡಿ, ಅದರಿಂದ ಸಂತೋಷ ಆಗಬೇಕು. ಯಾರನ್ನೋ ಹೊಗಳೋದ್ರಿಂದ ನಿಮಗೆ ಯಾವ ಹಾನಿನೂ ಆಗೋದಿಲ್ಲ. ಆದರೆ ಯಾರಾದರೂ ವ್ಯಕ್ತಿ ಕೆಟ್ಟ ಕೆಲಸ ಮಾಡಿದರೆ, ಅವನಿಂದ ತಪ್ಪಾದರೆ, ಅವನನ್ನ ನೀವು ನಿಂದನೆ ಮಾಡಿದ್ರೆ, ಅವನಿಗೆ ಅವಮಾನ ಮಾಡಿದ್ರೆ, ಆಗ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಆ ವ್ಯಕ್ತಿ ಆ ಋಣವನ್ನ ಖಂಡಿತ ಮರೆಯೋದಿಲ್ಲ. ಬದಲಾಗಿ ಸರಿಯಾದ ಸಮಯ ಬಂದಾಗ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಈ ಋಣವನ್ನ ತೀರಿಸ್ತಾನೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೆ. ಎಲ್ಲರಿಗಿಂತ ಮೊದಲು ಅಮೃತವನ್ನ ಅಸುರರು ಕುಡಿತಾರೆ. ಸಾಧ್ಯ ಇಲ್ಲ,
ಜೀವನದಲ್ಲಿ ನನ್ನಂತಹ ಅಪ್ಸರಿಯ ಕೈಯಿಂದ ಅಮೃತ ಕುಡಿಯೋಕ್ ಬಯಸ್ತೀರಾ? ನಿಲ್ಲಿ ದೇವಿ, ಅವನು ದೇವತೆ ಅಲ್ಲ, ಅಸುರ. ಈಗ ನಾನು ಅಮರ.